ಹೆಲೋ, ನಾನು ಭಾರತಿ, ಲರ್ನ್ ಲೈಕ್ ಎ ಚೈಲ್ಡ್ .com. ಇವತ್ತು ನಾವು ಯೂಕ್ಲಿಡ್ನ ಅನುಪ್ರಮೇಯದ ಉಪಯೋಗಗಳನ್ನು ನೋಡೋಣ. ಅದು ಕೂಡ ಕೆಲವೊಂದು ಹೇಳಿಕೆಗಳನ್ನು ಸಾಧಿಸುವುದರ ಮೂಲಕ. ಈ ಹೇಳಿಕೆಗಳು ನಮ್ಮ ಸಂಖ್ಯೆಗಳ ಸ್ವಭಾವಕ್ಕೆ ಸಂಬಂಧಪಟ್ಟಂಥವು. ಹಾಗಾದರೆ ಸಂಖ್ಯೆಗಳ ಸ್ವಭಾವ ಅಂದರೆ ಹೇಗಿರುತ್ತೆ? ಸಂಖ್ಯೆಗಳ ಸ್ವಭಾವ ಅಂದರೆ ಒಂದು ಸಂಖ್ಯೆ ಧನ ಸಂಖ್ಯೆ ಜೊತೆಗೆ ಸಮ ಸಂಖ್ಯೆ ಆಗಿರಬಹುದು. ಧನ ಅಂದರೆ ಪ್ಲಸ್ ಆರ್ ಮೈನಸ್, ಸಮ ಸಂಖ್ಯೆ ಮತ್ತು ಬೆಸ ಸಂಖ್ಯೆ ಆಗಿರಬಹುದು. ಇವೆಲ್ಲವನ್ನು ನಾವು ಯೂಕ್ಲಿಡ್ನ ಅನುಪ್ರಮೇಯವನ್ನು ಉಪಯೋಗಿಸಿ ಹೇಗೆ ಸಾಧಿಸೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಬನ್ನಿ ನೋಡೋಣ. ಒಂದು ಉದಾಹರಣೆಯನ್ನ ತಗೊಂಡಿದ್ದೀನಿ. ಅನುಪ್ರಮೇಯ, ಈ ಅನುಪ್ರಮೇಯ ಯೂಕ್ಲಿಡ್ನ ಅನುಪ್ರಮೇಯದ ಅನ್ವಯ ಇದು. ಓಕೆ, ಇಲ್ಲಿ ನಾವು ಬೇಕಿದ್ರೆ ಬರೆಯೋಣ, ಅನುಪ್ರಮೇಯದ ಅನ್ವಯ. ಓಕೆ, ಕ್ಯೂ ಒಂದು ಪೂರ್ಣಾಂಕವಾದಾಗ ಪ್ರತಿ ಧನ ಸಮ ಸಂಖ್ಯೆಯು 2Q ರೂಪದಲ್ಲಿರುತ್ತದೆ, ಜೊತೆಗೆ ಪ್ರತಿ ಧನ ಬೆಸ ಸಂಖ್ಯೆಯು 2Q+1 ರೂಪದಲ್ಲಿರುತ್ತದೆ ಎಂದು ಸಾಧಿಸಿ. ಓಕೆ, ಈ ಹೇಳಿಕೆ ಸಂಖ್ಯೆಗಳಿಗೆ ಸಂಬಂಧಪಟ್ಟಿದ್ದು. ಏನು ಹೇಳ್ತಾರೆ ಅಂದರೆ ಧನ ಸಂಖ್ಯೆ 2Q ರೂಪದಲ್ಲಿರುತ್ತದೆ, ಅದು ಕೂಡ ಸಮ ಇರಬೇಕು. ಇನ್ನೊಂದು, ಧನ ಸಂಖ್ಯೆ 2Q+1 ರೂಪದಲ್ಲಿರುತ್ತದೆ, ಅದು ಬೆಸವಾದಾಗ. ಒಂದು ಸಮ ಸಂಖ್ಯೆ, ಇನ್ನೊಂದು ಬೆಸ ಸಂಖ್ಯೆ, ಈ ಎರಡನ್ನ ನಾವು ತೋರಿಸ್ಬೇಕು. ಓಕೆ, ಈ ಹೇಳಿಕೆಯನ್ನ ಸಾಧಿಸೋದಕ್ಕೆ ನಾವು ಯೂಕ್ಲಿಡ್ನ ಅನುಪ್ರಮೇಯದ ಸಹಾಯವನ್ನ ತಗೊಳ್ತೀವಿ. ಓಕೆ, ಯೂಕ್ಲಿಡ್ನ ಅನುಪ್ರಮೇಯವನ್ನ ಮೊದಲು ಬರ್ಕೊಳ್ಳೋಣ. ಯೂಕ್ಲಿಡ್ನ ಅನುಪ್ರಮೇಯವನ್ನ ಇಲ್ಲಿ ಬರೆದಿದ್ದೀನಿ. ಎ ಮತ್ತು ಬಿಗಳು ಧನ ಸಂಖ್ಯೆಗಳು, ಅಂದ್ರೆ ಎರಡು ಸೊನ್ನೆಕಿನ ದೊಡ್ಡ ಸಂಖ್ಯೆಗಳು ಇದ್ದಾಗ ಅಲ್ಲಿ ಕ್ಯೂ ಮತ್ತು ಆರ್ ಎಂಬ ಎರಡು ಸಂಖ್ಯೆಗಳಿರುತ್ತವೆ. ಹೇಗಿರ್ತವೆ ಅಂದ್ರೆ ಬಿ ಎನ್ನ ಭಾಗಿಸಿದಾಗ ಭಾಗಲಬ್ಧ ಕ್ಯೂ ಬರುತ್ತದೆ, ಶೇಷ ಆರ್ ಬರುತ್ತದೆ. ಇದನ್ನ ನಾವು ತುಂಬಾ ಡೀಟೇಲ್ ಆಗಿ ಹಿಂದಿನ ವಿಡಿಯೋದಲ್ಲಿ ಈಗಾಗಲೇ ಮಾಡಿದ್ದೀವಿ. ಇನ್ಫಾರ್ಮೇಶನ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ, ದಯವಿಟ್ಟು ಆ ವಿಡಿಯೋವನ್ನ ಮೊದಲು ನೋಡಿ, ನಂತರ ಈ ವಿಡಿಯೋವನ್ನ ನೀವು ನೋಡಬಹುದು. ಜೊತೆಗೆ ಇದೇ ಹೇಳಿಕೆಯಲ್ಲಿ ನಮಗೆ ಬೇಕಾದಂತಹ ಧನ ಸಮ ಸಂಖ್ಯೆ ಎಲ್ಲಿದೆ ಅನ್ನೋದನ್ನ ಮೊದಲು ಗುರುತಿಸೋಣ. ಯಾಕೆಂದ್ರೆ ಇಲ್ಲಿ ಎರಡು ಧನ ಸಂಖ್ಯೆಗಳಿದ್ದಾವೆ, ಒಂದು ಎ ಒಂದು ಬಿ. ಓಕೆ, ನಮಗೆ ಬೇಕಾಗಿರುವಂತಹ ಜೊತೆಗೆ ನಾವು ಸಾಧಿಸೋದಕ್ಕೆ ಬಳಸ್ಕೊಳ್ಳಕ್ಕೆ ಹೊರಟಿರುವಂತಹ ಸಂಖ್ಯೆ ಯಾವುದು, ಎನ ಬಿನ ಅಂತ? ಅಫ್ಕೋರ್ಸ್ ಎ. ಯಾಕೆ ಅಂದ್ರೆ ಎ ದೊಡ್ಡ ಸಂಖ್ಯೆ, ಎ ಧನ ಸಮ ಸಂಖ್ಯೆ ಅಂತ ಸಾಧಿಸೋದಕ್ಕೆ ಬಿನ ಸಹಾಯವನ್ನ ನಾವು ತಗೊಳ್ತಾ ಇದ್ದೀವಿ. ಅದು ಕೂಡ ಯೂಕ್ಲಿಡ್ನ ಅನುಪ್ರಮೇಯದ ಸಹಾಯದಿಂದ. ಓಕೆ, ಈಗ ಬಿ ಧನ ಸಮ ಸಂಖ್ಯೆ, ಬಿ ಧನ ಸಮ ಸಂಖ್ಯೆ ಅಂದಾಗ ನಾವು ಸಮ ಸಂಖ್ಯೆ ಎ ಅಂತ ತೋರಿಸ್ಬೇಕು ಅಲ್ವಾ? ಆದ್ರೆ ನಾನು ಬಿಗೆ ಬರ್ಕೊಂಡಿದ್ದೀನಿ. ಯಾಕೆ ಅಂದ್ರೆ ಬಿ ಧನ ಸಮ ಸಂಖ್ಯೆಯಾಗಿ ತಗೊಂಡ್ರೇನೆ ನಮ್ಗೆ ಎ ಧನ ಸಮ ಸಂಖ್ಯೆ ಅಂತ ತೋರಿಸೋದಿಕ್ಕೆ ಆಗುತ್ತೆ. ಆದ್ದರಿಂದ ಹಾಗೂ ಬಿನ ಬೆಲೆ ಎರಡು ಅಂತ ತಗೊಂಡಿದ್ದೀನಿ. ನಿಮ್ಗೆ ಡೌಟ್ ಬರ್ಬೋದು, ಈ ಎರಡು ಸಡನ್ ಆಗಿ ಎಲ್ಲಿಂದ ಬರ್ಕೊಂಡ್ವಿ ಅಂತ. ಧನ ಅಂದ್ರೆ ಪಾಸಿಟಿವ್, ಸಮ ಅಂದ್ರೆ ಯಾವ ಸಂಖ್ಯೆ ಎರಡರ, ಆದ್ರೆ ನಾನಿಲ್ಲಿ ಆರ್ ಈಕ್ವಲ್ ಟು 0-1 ಅಂತ ಬರೆದಿದ್ದೀನಿ. ಮತ್ತೆ ಡೌಟ್ ಬಂತು, ಈ 0-1 ಎಲ್ಲಿಂದ ಬರುತ್ತೆ ಅಂತ. ಹೌದಲ್ವಾ, 0-1 ನಾವು ಯೂಕ್ಲಿಡ್ನ ಅನುಪ್ರಮೇಯವನ್ನ ಅನ್ವಯಿಸಿ ತಿಳ್ಕೋಬಹುದು. ಹೇಗೆ ಅಂತೀರಾ? ಬಿನ ಬೆಲೆ ಎರಡಿದ್ದಾಗ ಆರ್ನ ಬೆಲೆ 0-1 ಇದ್ದೇ ಇರುತ್ತದೆ. ಯಾಕೆ ಅಂದ್ರೆ ಆರ್ನ ಬೆಲೆ 0-ಗಿಂತ ಜಾಸ್ತಿ, ಬಿನಗಿಂತ
ಕಮ್ಮಿ ಇರಲೇಬೇಕು. ಆದ್ದರಿಂದ ಓಕೆ, ಸೊನ್ನೆಗಿಂತ ಜಾಸ್ತಿ ಇದೆ ಅಂದ ಮಾತ್ರಕ್ಕೆ ಸೊನ್ನೆ ಇರಲ್ವಾ ಅಂತ ಕೇಳಬೇಡಿ. ಬಿನ ಬೆಲೆ ಬಿನ ಬೆಲೆ ಎರಡಿದ್ದಾಗ ಆರ್ನ ಬೆಲೆ ಸೊನ್ನೆನೂ ಆಗಿರಬಹುದು, ಒಂದು ಕೂಡ ಆಗಿರಬಹುದು. ಓಕೆ, ಈಗ ನಾನು ಆರ್ನ ಬೆಲೆಯನ್ನ ಪಡ್ಕೊಂಡೆ ಸೊನ್ನೆ ಒಂದು, ಬಿನ ಬೆಲೆಯನ್ನ ಪಡ್ಕೊಂಡೆ ಎರಡು. ಓಕೆ, ಹಾಗಾದ್ರೆ ಯೂಕ್ಲಿಡ್ನ ಅನುಪ್ರಮೇಯದಲ್ಲಿ ಈ ಬೆಲೆಗಳನ್ನ ನಾವು ತುಂಬೋಣ. ಸೊ ಕೇಸ್ ನಂಬರ್ ಒನ್, ಮೊದಲನೆಯ ಕೇಸ್, ಅದರಲ್ಲಿ ಯೂಕ್ಲಿಡ್ನ ಅನುಪ್ರಮೇಯವನ್ನ ಬರ್ಕೊಂಡೆ ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್ ಅಂತ. ಬಿನ ಬೆಲೆ ಎರಡು ಹಾಕ್ತೀನಿ, ಯಾಕೆಂದ್ರೆ ಎರಡನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಆರ್ನ ಬೆಲೆ ಸೊನ್ನೆ ತಗೊಳ್ತೀನಿ, ಸೊನ್ನೆನೂ ಇದೆ ಒಂದು ಇದೆ, ಬಟ್ ಫಸ್ಟ್ ನಾನು ಸೊನ್ನೆಯನ್ನ ತಗೊಳ್ತಾ ಇದ್ದೀನಿ. ಓಕೆ, ಸೊನ್ನೆ ಬಂತು. ಈಗ ಈ ಅನುಪ್ರಮೇಯದಲ್ಲಿ ಬೆಲೆಗಳನ್ನ ತುಂಬ್ತೀನಿ. ಎನ್ನ ಹಾಗೆ ಬರ್ದೆ, ಬಿನ ಜಾಗದಲ್ಲಿ ಎರಡು ಬರ್ದೆ, ಕ್ಯೂ ಅನ್ನ ಹಾಗೆ ಬರ್ದೆ, ಜೊತೆಗೆ ಆರ್ನ ಜಾಗದಲ್ಲಿ ನಾನು ಸೊನ್ನೆಯನ್ನ ತುಂಬ್ದೆ. ಹಾಗೆ ಮಾಡಿದಾಗ ಎ ಇಸ್ ಈಕ್ವಲ್ ಟು ಎರಡು ಕ್ಯೂ ಅಂತ ಬರುತ್ತೆ. ಈ ಎರಡು ಕ್ಯೂ ಅನ್ನೋದು ಸಮ ಸಂಖ್ಯೆ. ಹೇಗೆ ಅಂದ್ರೆ, ನೀವು ಕ್ಯೂಗೆ ಯಾವುದೇ ಬೆಲೆಯನ್ನ ಕೊಟ್ರು ಕೂಡ ನಿಮ್ಗೆ ಸಮ ಸಂಖ್ಯೆನೆ ಬರುತ್ತೆ. ಉದಾಹರಣೆಗೆ ಎರಡು ಇರಲಿ ಎರಡು, ನೀವ್ ಎರಡು ಕೊಟ್ರಿ ಅಂದ್ರೆ ಎರಡೆರಡಲಿ ನಾಲ್ಕು, ಮೂರ್ ಕೊಟ್ರಿ ಅಂದ್ರೆ ಎರಡು ಮೂರ್ಲಿ ಆರು. ಟೋಟಲ್ ಆಗಿ ನಿಮ್ಗೆ ಎರಡರ ಮಲ್ಟಿಪಲ್ಸ್ ಬರ್ತಾ ಹೋಗುತ್ತೆ, ಎರಡರ ಮಗ್ಗಿ ಬರ್ತಾ ಹೋಗುತ್ತೆ. ಆಗ ಬರುವಂತ ಎಲ್ಲಾ ಸಂಖ್ಯೆಗಳು ಸಮ ಸಂಖ್ಯೆಗಳು ಅನ್ನೋದು ಸಾಧಿಸಿದಂಗೆ ಆಯ್ತಲ್ವಾ. ಓಕೆ, ಈಗ ಇನ್ನೊಂದು ಕೇಸ್ ತಗೊಳ್ತೀನಿ, ಕೇಸ್ ನಂಬರ್ ಟೂ. ಕೇಸ್ ಟೂ, ಅದೇ ರೀತಿ ಯೂಕ್ಲಿಡ್ನ ಅನುಪ್ರಮೇಯವನ್ನ ಬರೀತೀನಿ. ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್. ಬಿನ ಬೆಲೆ ಮೊದಲಿನಂತೆನೆ ಎರಡು ಕೊಡ್ತೀನಿ, ಆರ್ನ ಬೆಲೆ ಒಂದು ಕೊಟ್ಟಿದ್ದೀನಿ, ಯಾಕೆ ಅಂದ್ರೆ ಆರ್ನ ಬೆಲೆ ಸೊನ್ನೆ ಮತ್ತು ಒಂದಿತ್ತು, ಮೊದಲು ಸೊನ್ನೆಯನ್ನ ಸಾಧಿಸಿದೀವಿ, ಈಗ ನಾನು ಒಂದು ಕೊಡ್ತಾ ಇದ್ದೀನಿ. ಓಕೆ, ಯೂಕ್ಲಿಡ್ನ ಅನುಪ್ರಮೇಯದಲ್ಲಿ ಈ ಬಿ ಇಸ್ ಈಕ್ವಲ್ ಟು ಎರಡು, ಆರ್ ಇಸ್ ಈಕ್ವಲ್ ಟು ಒಂದನ್ನ ತುಂಬ್ತೀನಿ. ಆಗ ಎ ಇಸ್ ಈಕ್ವಲ್ ಟು ಬಿನ ಜಾಗದಲ್ಲಿ ಎರಡು ಬರ್ದೆ, ಆರ್ನ ಜಾಗದಲ್ಲಿ ಒಂದು ಬರ್ದೆ. ನೆಕ್ಸ್ಟ್ ಎ ಇಸ್ ಈಕ್ವಲ್ ಟು ಟೂ ಕ್ಯೂ ಪ್ಲಸ್ ಒಂದು ಅಂತ ಬಂತು. ಎರಡು ಕ್ಯೂ ಅನ್ನೋದು ಸಮ ಸಂಖ್ಯೆ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಯಾವುದೇ ಸಮ ಸಂಖ್ಯೆಗೆ ನಾವು ಬೆಸ ಸಂಖ್ಯೆಯನ್ನ ಸೇರಿಸಿದಾಗ ಅದು ಬೆಸ ಸಂಖ್ಯೆ ಆಗುತ್ತೆ ಅನ್ನೋದನ್ನ ನಾವು ಪೂರ್ವಾಪೇಕ್ಷಿತ ಪರಿಕಲ್ಪನೆಯಲ್ಲಿ ಸ್ಪಷ್ಟವಾಗಿ ಕಲ್ತಿದ್ದೀವಿ. ಆದ್ದರಿಂದ ಆ ವಿಡಿಯೋವನ್ನ ನೀವು ನೋಡಿಲ್ಲ ಅಂದ್ರೂ ಪರವಾಗಿಲ್ಲ. ಇಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಸಮ ಸಂಖ್ಯೆಗೆ ಒಂದನ್ನ ಸೇರಿಸಿದ್ರೆ ಅದು ಬೆಸ ಸಂಖ್ಯೆ ಆಗುತ್ತೆ, ಹಾಗಾದ್ರೆ ಸಮ ಸಂಖ್ಯೆಗೆ ಮೂರನ್ನ ಸೇರಿಸಿದ್ರೆ ಏನಾಗುತ್ತೆ, ಅವಾಗ್ಲೂ ಕೂಡ ಅದು ಬೆಸ ಸಂಖ್ಯೆ ಆಗುತ್ತೆ. ಟೋಟಲಿ ಯಾವುದೇ ಸಮ ಸಂಖ್ಯೆಗೆ ನೀವು ಬೆಸ ಸಂಖ್ಯೆಯನ್ನ ಸೇರಿಸ್ತಾ ಹೋದ್ರಿ ಅಂದ್ರೆ ನಿಮಗೆ ಪರಿಣಾಮ ಬೆಸ ಸಂಖ್ಯೆಗಳೇ ಸಿಗ್ತವೆ. ಅದರಲ್ಲಿ ಒಂದನ್ನ ನಾವಿಲ್ಲಿ ತೋರಿಸಿದೀವಿ ನೋಡಿ. ನೀವು ಎ ಇಸ್ ಈಕ್ವಲ್ ಟು ಟೂ, ಕ್ಯೂನ ಬೆಲೆ ಏನೇ ಕೊಟ್ಟರು ಕೂಡ ನಿಮ್ಗೆ ಬೆಸ ಸಂಖ್ಯೆನೆ ಬರೋದು. ನೋಡಿ, ಎರಡೊಂದಿ ಎರಡು ಪ್ಲಸ್ ಒನ್ ಇಸ್ ಈಕ್ವಲ್ ಟು ಮೂರು. ಇದೇ ರೀತಿ ನೀವು ಯಾವುದೇ ಬೆಲೆಯನ್ನ ಕೊಟ್ಟರು ಕೂಡ ನಿಮ್ಗೆ ಬೆಸ ಸಂಖ್ಯೆನೆ ಬರುತ್ತೆ. ಈ ರೀತಿಯಾಗಿ ಯೂಕ್ಲಿಡ್ನ ಅನುಪ್ರಮೇಯವನ್ನು ಉಪಯೋಗಿಸಿ ನಾವು ಇಲ್ಲಿ ಸಮ ಸಂಖ್ಯೆ, ಇಲ್ಲಿ ಬೆಸ ಸಂಖ್ಯೆ ಅಂತ ಸಾಧಿಸಿ ತೋರಿಸಿದ್ದೀವಿ. ಕ್ಯೂ ಯಾಕೆ ಬರ್ದಿದ್ದೀನಿ ಅಂದ್ರೆ ನಮ್ಗೆ ಈ ಮೂಮೆಂಟ್ ಅಲ್ಲಿ ಗೊತ್ತಿಲ್ಲ ಭಾಗಲಬ್ಧ ಎಷ್ಟು ಬರುತ್ತೆ ಅಂದ್ರೆ, ಯಾಕೆ ಅಂದ್ರೆ ಏನ ಬೆಲೆ ನಮಗ್ ಗೊತ್ತಿಲ್ಲ. ಆದ್ದರಿಂದ ಶೇಷ ಕೂಡ ಆರ್ ಬರಿಬೇಕಾಗಿತ್ತು, ನಾನು ಇಲ್ಲಿ ಆರ್ ಇದೆ, ಆದ್ರೆ ನಾನಿಲ್ಲಿ ಆರ್ ಇಸ್ ಈಕ್ವಲ್ ಟು ಸೊನ್ನೆ ಒಂದು ಅಂತ ಬರ್ದಿದ್ದೀನಿ. ಮತ್ತೆ ಡೌಟ್ ಬಂತು, ಈ ಸೊನ್ನೆ ಒಂದು ಎಲ್ಲಿಂದ ಬರುತ್ತೆ ಅಂತ. ಹೌದಲ್ವಾ, ಸೊನ್ನೆ ಒಂದನ್ನ ನಾವು ಯೂಕ್ಲಿಡ್ನ ಅನುಪ್ರಮೇಯವನ್ನ ಅನ್ವಯಿಸಿ ತಿಳ್ಕೋಬಹುದು. ಹೇಗೆ ಅಂತೀರಾ,
ಬಿನ ಬೆಲೆ ಎರಡಿದ್ದಾಗ ಆರ್ನ ಬೆಲೆ ಸೊನ್ನೆ ಒಂದು ಇದ್ದೇ ಇರುತ್ತದೆ. ಯಾಕೆ ಅಂದ್ರೆ ಆರ್ನ ಬೆಲೆ ಸೊನ್ನೆಗಿಂತ ಜಾಸ್ತಿ, ಬಿನಗಿಂತ ಕಮ್ಮಿ ಇರಲೇಬೇಕು. ಆದ್ದರಿಂದ ಓಕೆ, ಸೊನ್ನೆಗಿಂತ ಜಾಸ್ತಿ ಇದೆ ಅಂದ ಮಾತ್ರಕ್ಕೆ ಸೊನ್ನೆ ಇರಲ್ವಾ ಅಂತ ಕೇಳಬೇಡಿ. ಬಿನ ಬೆಲೆ ಬಿನ ಬೆಲೆ ಎರಡಿದ್ದಾಗ ಆರ್ನ ಬೆಲೆ ಸೊನ್ನೆನೂ ಆಗಿರಬಹುದು, ಒಂದು ಕೂಡ ಆಗಿರಬಹುದು. ಓಕೆ, ಈಗ ನಾನು ಆರ್ನ ಬೆಲೆಯನ್ನ ಪಡ್ಕೊಂಡೆ ಸೊನ್ನೆ ಒಂದು, ಬಿನ ಬೆಲೆಯನ್ನ ಪಡ್ಕೊಂಡೆ ಎರಡು. ಓಕೆ, ಹಾಗಾದ್ರೆ ಯೂಕ್ಲಿಡ್ನ ಅನುಪ್ರಮೇಯದಲ್ಲಿ ಈ ಬೆಲೆಗಳನ್ನ ನಾವು ತುಂಬೋಣ. ಸೊ ಕೇಸ್ ನಂಬರ್ ಒನ್, ಮೊದಲನೆಯ ಕೇಸ್, ಅದರಲ್ಲಿ ಯೂಕ್ಲಿಡ್ನ ಅನುಪ್ರಮೇಯವನ್ನ ಬರ್ಕೊಂಡೆ ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್ ಅಂತ. ಬಿನ ಬೆಲೆ ಎರಡು ಹಾಕ್ತೀನಿ, ಯಾಕೆಂದ್ರೆ ಎರಡನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಆರ್ನ ಬೆಲೆ ಸೊನ್ನೆ ತಗೊಳ್ತೀನಿ, ಸೊನ್ನೆನೂ ಇದೆ ಒಂದು ಇದೆ, ಬಟ್ ಫಸ್ಟ್ ನಾನು ಸೊನ್ನೆಯನ್ನ ತಗೊಳ್ತಾ ಇದ್ದೀನಿ. ಓಕೆ, ಸೊನ್ನೆ ಬಂತು. ಈಗ ಈ ಅನುಪ್ರಮೇಯದಲ್ಲಿ ಬೆಲೆಗಳನ್ನ ತುಂಬ್ತೀನಿ. ಎಯನ್ನ ಹಾಗೆ ಬರ್ದೆ, ಬಿನ ಜಾಗದಲ್ಲಿ ಎರಡು ಬರ್ದೆ, ಕ್ಯೂ ಅನ್ನ ಹಾಗೆ ಬರ್ದೆ, ಜೊತೆಗೆ ಆರ್ನ ಜಾಗದಲ್ಲಿ ನಾನು ಸೊನ್ನೆಯನ್ನ ತುಂಬಿದೆ. ಹಾಗೆ ಮಾಡಿದಾಗ ಎ ಇಸ್ ಈಕ್ವಲ್ ಟು ಎರಡು ಕ್ಯೂ ಅಂತ ಬರುತ್ತೆ. ಈ ಎರಡು ಕ್ಯೂ ಅನ್ನೋದು ಸಮ ಸಂಖ್ಯೆ. ಹೇಗೆ ಅಂದ್ರೆ, ನೀವು ಕ್ಯೂಗೆ ಯಾವುದೇ ಬೆಲೆಯನ್ನ ಕೊಟ್ರು ಕೂಡ ನಿಮ್ಗೆ ಸಮ ಸಂಖ್ಯೆನೆ ಬರುತ್ತೆ. ಉದಾಹರಣೆಗೆ ಎರಡಲ್ಲಿ ಎರಡು, ನೀವ್ ಎರಡು ಕೊಟ್ರಿ ಅಂದ್ರೆ ಎರಡೆರಡಲಿ ನಾಲ್ಕು, ಮೂರ್ ಕೊಟ್ರಿ ಅಂದ್ರೆ ಎರಡು ಮೂರ್ಲಿ ಆರು. ಟೋಟಲ್ ಆಗಿ ನಿಮ್ಗೆ ಎರಡರ ಮಲ್ಟಿಪಲ್ಸ್ ಬರ್ತಾ ಹೋಗುತ್ತೆ, ಎರಡರ ಮಗ್ಗಿ ಬರ್ತಾ ಹೋಗುತ್ತೆ. ಆಗ ಬರುವಂತ ಎಲ್ಲಾ ಸಂಖ್ಯೆಗಳು ಸಮ ಸಂಖ್ಯೆಗಳು ಅನ್ನೋದು ಸಾಧಿಸಿದಂಗೆ ಆಯ್ತಲ್ವಾ. ಓಕೆ, ಈಗ ಇನ್ನೊಂದು ಕೇಸ್ ತಗೊಳ್ತೀನಿ, ಕೇಸ್ ನಂಬರ್ ಟು. ಕೇಸ್ ಟು, ಅದೇ ರೀತಿ ಯೂಕ್ಲಿಡ್ನ ಅನುಪ್ರಮೇಯವನ್ನ ಬರೀತೀನಿ. ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್. ಬಿನ ಬೆಲೆ ಮೊದಲಿನಂತೆನೆ ಎರಡು ಕೊಡ್ತೀನಿ, ಆರ್ನ ಬೆಲೆ ಒಂದು ಕೊಟ್ಟಿದ್ದೀನಿ, ಯಾಕೆ ಅಂದ್ರೆ ಆರ್ನ ಬೆಲೆ ಸೊನ್ನೆ ಮತ್ತು ಒಂದಿತ್ತು, ಮೊದಲು ಸೊನ್ನೆಯನ್ನ ಸಾಧಿಸಿದೀವಿ, ಈಗ ನಾನು ಒಂದು ಕೊಡ್ತಾ ಇದ್ದೀನಿ. ಓಕೆ, ಯೂಕ್ಲಿಡ್ನ ಅನುಪ್ರಮೇಯದಲ್ಲಿ ಈ ಬಿ ಇಸ್ ಈಕ್ವಲ್ ಟು ಎರಡು, ಆರ್ ಇಸ್ ಈಕ್ವಲ್ ಟು ಒಂದನ್ನ ತುಂಬ್ತೀನಿ. ಆಗ ಎ ಇಸ್ ಈಕ್ವಲ್ ಟು ಬಿನ ಜಾಗದಲ್ಲಿ ಎರಡು ಬರ್ದೆ, ಆರ್ನ ಜಾಗದಲ್ಲಿ ಒಂದು ಬರ್ದೆ. ನೆಕ್ಸ್ಟ್ ಎ ಇಸ್ ಈಕ್ವಲ್ ಟು ಟು ಕ್ಯೂ ಪ್ಲಸ್ ಒಂದು ಅಂತ ಬಂತು. ಎರಡು ಕ್ಯೂ ಅನ್ನೋದು ಸಮ ಸಂಖ್ಯೆ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಯಾವುದೇ ಸಮ ಸಂಖ್ಯೆಗೆ ನಾವು ಬೆಸ ಸಂಖ್ಯೆಯನ್ನ ಸೇರಿಸಿದಾಗ ಅದು ಬೆಸ ಸಂಖ್ಯೆ ಆಗುತ್ತೆ ಅನ್ನೋದನ್ನ ನಾವು ಪೂರ್ವಾಪೇಕ್ಷಿತ ಪರಿಕಲ್ಪನೆಯಲ್ಲಿ ಸ್ಪಷ್ಟವಾಗಿ ಕಲ್ತಿದ್ದೀವಿ. ಆದ್ದರಿಂದ ಆ ವಿಡಿಯೋವನ್ನ ನೀವು ನೋಡಿಲ್ಲ ಅಂದ್ರೂ ಪರವಾಗಿಲ್ಲ, ಇಲ್ಲಿ ಏನ್ ಹೇಳುತ್ತೆ ಅಂದ್ರೆ ಸಮ ಸಂಖ್ಯೆಗೆ ಒಂದನ್ನ ಸೇರಿಸಿದ್ರೆ ಅದು ಬೆಸ ಸಂಖ್ಯೆ ಆಗುತ್ತೆ. ಹಾಗಾದ್ರೆ ಸಮ ಸಂಖ್ಯೆಗೆ ಮೂರನ್ನ ಸೇರಿಸಿದ್ರೆ ಏನಾಗುತ್ತೆ? ಅವಾಗ್ಲೂ ಕೂಡ ಅದು ಬೆಸ ಸಂಖ್ಯೆ ಆಗುತ್ತೆ. ಟೋಟಲಿ ಯಾವುದೇ ಸಮ ಸಂಖ್ಯೆಗೆ ನೀವು ಬೆಸ ಸಂಖ್ಯೆಯನ್ನ ಸೇರಿಸ್ತಾ ಹೋದ್ರಿ ಅಂದ್ರೆ ನಿಮಗೆ ಪರಿಣಾಮ ಬೆಸ ಸಂಖ್ಯೆಗಳೇ ಸಿಗ್ತವೆ. ಅದರಲ್ಲಿ ಒಂದನ್ನ ನಾವಿಲ್ಲಿ ತೋರಿಸಿದ್ದೀವಿ ನೋಡಿ. ನೀವು ಎ ಇಸ್ ಈಕ್ವಲ್ ಟು ಟೂ, ಕ್ಯೂನ ಬೆಲೆ ಏನೇ ಕೊಟ್ರು ಕೂಡ ನಿಮ್ಗೆ ಬೆಸ ಸಂಖ್ಯೆನೆ ಬರೋದು ನೋಡಿ. ಎರಡೊಂದಿ ಎರಡು ಪ್ಲಸ್ ಒಂದು ಇಸ್ ಈಕ್ವಲ್ ಟು ಮೂರು. ಇದೇ ರೀತಿ ನೀವು ಯಾವುದೇ ಬೆಲೆಯನ್ನ ಕೊಟ್ಟರು ಕೂಡ ನಿಮ್ಗೆ ಬೆಸ ಸಂಖ್ಯೆನೆ ಬರುತ್ತೆ. ಈ ರೀತಿಯಾಗಿ ಯೂಕ್ಲಿಡ್ನ ಅನುಪ್ರಮೇಯವನ್ನ ಉಪಯೋಗಿಸಿ ನಾವು ಇಲ್ಲಿ ಸಮ ಸಂಖ್ಯೆ, ಇಲ್ಲಿ ಬೆಸ ಸಂಖ್ಯೆ ಅಂತ ಸಾಧಿಸಿ ತೋರಿಸಿದ್ದೀವಿ. ಇನ್ನೊಂದು ಲೆಕ್ಕವನ್ನ ನೋಡೋಣ. ಯಾವುದೇ ಧನ ಬೆಸ ಪೂರ್ಣಾಂಕವು ಆರು ಕ್ಯೂ ಪ್ಲಸ್ ಒಂದು, ಆರು ಕ್ಯೂ ಪ್ಲಸ್ ಮೂರು, ಆರು ಕ್ಯೂ ಪ್ಲಸ್ ಐದು ರೂಪದಲ್ಲಿರುತ್ತದೆ ಎಂದು ಸಾಧಿಸಿ. ಕ್ಯೂ ಒಂದು ಪೂರ್ಣಾಂಕವಾಗಿದೆ. ಓಕೆ, ಇಲ್ಲೂ ಕೂಡ ಯೂಕ್ಲಿಡ್ನ ಅನುಪ್ರಮೇಯವನ್ನು ನಾವು ಅನ್ವಯಿಸೋಣ. ಸೊ ಮೊದಲು ಯೂಕ್ಲಿಡ್ನ ಅನುಪ್ರಮೇಯವನ್ನು ಬರ್ಕೋತೀನಿ. ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್. ಇದನ್ನೇ ನಾನು ಭಾಗಾಕಾರ ರೂಪದಲ್ಲಿ ಬರೆದಾಗ ಎ ಭಾಜ್ಯ ಬಿ ಭಾಜ್ಯಕ
ಕ್ಯೂ ನಮ್ಮ ಭಾಗಲತ್ತ, ಆರು ನಮ್ಮ ಶೇಷ. ಓಕೆ, ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ ಏನ ಬೆಲೆ ನಿಮಗೆ ಬೇಕು ಅಂತ ಅಂದರೆ ಬಿಗೆ ಬೆಲೆಗಳನ್ನ ಕೊಡಬೇಕು. ಆದ್ದರಿಂದ ನಮಗೆ ಆರು ಕ್ಯೂ ಬೇಕು ಅಂತ ಹೇಳಿದ್ದಾರೆ, ಆರು ಕ್ಯೂ ಪ್ಲಸ್ ಒಂದು ಬೇಕು ಅಂತ ಹೇಳಿದ್ದಾರೆ. ಈ ಆರು ಬಿನ ಬೆಲೆ ಅನ್ನೋದು ನಮ್ಗೆ ಈಗಾಗಲೇ ಗೊತ್ತಾಗಿದೆ. ಆದ್ದರಿಂದ ನಾನು ಬಿನ ಜಾಗಕ್ಕೆ ಆರನ್ನ ಹಾಕೊಳ್ತೀನಿ. ಒಂದು ಸಲ ಬಿನ ಬೆಲೆ ನಮಗೆ ಗೊತ್ತಾಯ್ತು ಅಂದ್ರೆ ನಮ್ಮ ಶೇಷದ ಬೆಲೆಗಳನ್ನ ನಾವೇ ಕಂಡು ಹಿಡ್ಕೋಬಹುದು. ಸೊನ್ನೆಯಿಂದ ಪ್ರಾರಂಭ ಮಾಡೋದು, ಆರರ ಹಿಂದಿನ ಸಂಖ್ಯೆಯವರೆಗೂ ಬರ್ಕೊಳ್ಳೋದು, ಸೊನ್ನೆ ಒಂದೋ ಎರಡೋ ಮೂರೋ ನಾಲ್ಕೋ ಐದು. ಈಗ ಯೂಕ್ಲಿಡ್ನ ಅನುಪ್ರಮೇಯಕ್ಕೆ ಈ ಐದು ಬೆಲೆಗಳನ್ನ ಕೊಟ್ಟು ನೋಡೋಣ. ನೋಡಿ, ಬಿನ ಬೆಲೆ ಆರ್ ಹಾಕಿದೆ, ಆರ್ನ ಬೆಲೆ ಸೊನ್ನೆ ಹಾಕಿದೆ, ಎ ಇಸ್ ಈಕ್ವಲ್ ಟು ಆರು ಕ್ಯೂ ಬರುತ್ತೆ. ಸೊ ನೆಕ್ಸ್ಟ್ ಆರ್ನ ಬೆಲೆ ಒಂದು ಕೊಟ್ಟಾಗ ಆರು ಕ್ಯೂ ಪ್ಲಸ್ ಒಂದು ಬರುತ್ತೆ. ಆರ್ನ ಬೆಲೆ ಎರಡು ತುಂಬಿದ್ರೆ ಆರು ಕ್ಯೂ ಪ್ಲಸ್ ಎರಡು ಬರುತ್ತೆ. ಹಾಗೆ ಆರ್ನ ಬೆಲೆ ಮೂರು ಕೊಟ್ಟರೆ ಆರು ಕ್ಯೂ ಪ್ಲಸ್ ಮೂರು ಬರುತ್ತೆ. ಆರ್ಗೆ ನಾಲ್ಕು ಬೆಲೆಯನ್ನ ಅನ್ವಯಿಸಿದ್ರೆ ಆರು ಕ್ಯೂ ಪ್ಲಸ್ ನಾಲ್ಕು, ಐದನ್ನ ಅನ್ವಯಿಸಿದ್ರೆ ಆರು ಕ್ಯೂ ಪ್ಲಸ್ ಐದು. ಸಿಂಪಲ್ ಆಗಿ ಬರ್ದಿದ್ದೀನಿ, ಏನು ಇಲ್ಲ. ಬರ್ಕೊಳ್ಳೋದು ಸ್ವಲ್ಪ ಜಾಸ್ತಿ ಅನ್ಸುತ್ತೆ, ಕೇವಲ ಬೆಲೆಗಳನ್ನ ತುಂಬಿದ್ದೀನಿ. ಈಗ ಲಾಜಿಕಲಿ ಥಿಂಕ್ ಮಾಡಿ, ಆರು ಕ್ಯೂ ಅನ್ನೋದು ಸಮ ಸಂಖ್ಯೆ. ಯಾಕೆ ಅಂದ್ರೆ ಇದನ್ನ ಎರಡರ ಗುಣಲಬ್ಧವಾಗಿ ಬರಿಬಹುದು. ನೋಡಿ, ಎರಡು ಇಂಟು ಮೂರು ಕ್ಯೂ, ಸೊ ಎರಡರಿಂದ ಗುಣಿಸಲ್ಪಡುವಂತ ಎಲ್ಲಾ ಸಂಖ್ಯೆಗಳು ಸಮ ಸಂಖ್ಯೆಗಳು. ಆದ್ದರಿಂದ ಆರ್ನ ಬೆಲೆ ಸೊನ್ನೆಯಾದಾಗ ಬರುವಂತ ಸಂಖ್ಯೆ ಸಮ ಸಂಖ್ಯೆ. ಇದು ನಮ್ಗೆ ಬೇಡ. ಇಲ್ಲಿ ಪೂರ್ಣ ಸಂಖ್ಯೆಗಳನ್ನ, ಇಲ್ಲಿ ಬೆಸ ಸಂಖ್ಯೆಗಳನ್ನ ಸಾಧಿಸಕ್ ಹೇಳಿರೋದ್ರಿಂದ ಈ ಕಂಡೀಷನ್ ಅನ್ನ ನಾವು ಉಪಯೋಗಿಸ್ಕೊಳ್ಳೋದಿಲ್ಲ. ಓಕೆ, ಇನ್ನು ಆರ್ನ ಬೆಲೆ ಒಂದು ಹಾಕಿ ನೋಡಿ. ಆರು ಕ್ಯೂ ಅನ್ನೋದು ಸಮ ಸಂಖ್ಯೆ. ನೋಡಿ, ಎರಡು ಮೂರು ಕ್ಯೂ ಸಮ ಸಂಖ್ಯೆ, ಬಟ್ ಪ್ಲಸ್ ಒಂದಿದೆ. ನಾವ್ ಈಗಾಗಲೇ ತಿಳ್ಕೊಂಡಿದೀವಿ ಯಾವುದೇ ಸಮ ಸಂಖ್ಯೆಗೆ ಒಂದನ್ನ ಕೂಡಿಸಿದ್ರೆ ಅದು ಬೆಸ ಸಂಖ್ಯೆ ಆಗುತ್ತೆ. ಆದ್ದರಿಂದ ಆರು ಕ್ಯೂ ಪ್ಲಸ್ ಒಂದು ರೂಪದಲ್ಲಿ ನಮ್ಮ ಬೆಸ ಪೂರ್ಣಾಂಕ ಇರುತ್ತೆ ಅನ್ನೋದನ್ನ ನಾವು ಸಾಧಿಸಿ ತೋರಿಸಿದೀವಿ. ಹಾಗೆ ನೆಕ್ಸ್ಟ್ ನೋಡೋಣ, ಆರ್ನ ಬೆಲೆ ಎರಡು ಹಾಕಿದಾಗ ಇಲ್ಲಿ ಎ ಇಸ್ ಈಕ್ವಲ್ ಟು ಆರು ಕ್ಯೂ ಪ್ಲಸ್ ಟೂ ಬಂತು. ಈ ಆರು ಕ್ಯೂ ಅನ್ನ ಸಮ ಸಂಖ್ಯೆಯಾಗಿ ನಾನು ಬರೆದ್ರೆ ಯಾವುದೇ ಸಮ ಸಂಖ್ಯೆಗೆ ಸಮ ಸಂಖ್ಯೆಯನ್ನು ಕೂಡಿದ್ರೆ ಸಮ ಸಂಖ್ಯೆನೆ ಬರುತ್ತೆ. ಆದ್ದರಿಂದ ಇದು ಪೂರ್ತಿ ಸಮ ಸಂಖ್ಯೆನೆ ಆಗಿದೆ. ತುಂಬಾ ಸಿಂಪಲ್ ಆಗಿ, ಒಂದು ಪ್ಲಸ್ ಒಂದು ಮಾಡಿದ್ರೆ ಬೆಸ, ಪ್ಲಸ್ ಎರಡು ಮಾಡಿದ್ರೆ ಸಮ. ಈ ಕಂಡೀಷನ್ ಕೂಡ ನಮ್ಗೆ ಬೇಡ. ನೆಕ್ಸ್ಟ್ ಆರರ ಬೆಲೆಯನ್ನ ಮೂರು ಕೊಟ್ಕೊಳ್ಳೋಣ. ಮೂರು ಕೊಟ್ಕೊಂಡಾಗ ಆರು ಕ್ಯೂ ಪ್ಲಸ್ ಮೂರು ಬರುತ್ತೆ. ಇದನ್ನ ನಾನು ಸಮ ಸಂಖ್ಯೆಯಾಗಿ ಬರೆದಿದ್ದೀನಿ, ಬಟ್ ಪ್ಲಸ್ ಮೂರು ಇರೋದ್ರಿಂದ ಮೂರು ಬೆಸ ಸಂಖ್ಯೆ. ಆದ್ದರಿಂದ ಪುನಃ ಅದೇ ತತ್ವ ಅನ್ವಯ ಆಗುತ್ತೆ, ಸಮ ಸಂಖ್ಯೆಗೆ ಬೆಸ ಸಂಖ್ಯೆಯನ್ನು ಕೂಡಿಸಿದರೆ ಬೆಸ ಸಂಖ್ಯೆನೇ ಬರುತ್ತೆ. ಆದ್ದರಿಂದ ಈ ಕಂಡೀಷನ್ ನಮಗೆ ಬೇಕು, ಆರು ಕ್ಯೂ ಪ್ಲಸ್ ಮೂರು ಅಲ್ಲಿ ಸಾಧಿಸಿದ್ದೀವಿ. ಅದೇ ರೀತಿ ಆರ್ನ ಬೆಲೆ ನಾಲ್ಕು ಹಾಕಿದಾಗ ಪುನಃ ಆರು ಕ್ಯೂ ಪ್ಲಸ್ ನಾಲ್ಕು ಬರುತ್ತೆ. ಈ ಆರು ಕ್ಯೂ ಅನ್ನ ಸಮ ಸಂಖ್ಯೆಯಾಗಿ ಬರದೆ ಪ್ಲಸ್ ನಾಲ್ಕನ್ನ ಕೂಡಿಸ್ತೆ, ನಾಲ್ಕು ಸಮ ಸಂಖ್ಯೆ. ಆದ್ದರಿಂದ ನಮ್ಮ ಪೂರ್ತಿ ಉತ್ತರ ಸಮ ಸಂಖ್ಯೆ ಆಗುತ್ತೆ. ಈ ಕಂಡೀಷನ್ ಕೂಡ ನಮ್ಗೆ ಬೇಡ. ನೆಕ್ಸ್ಟ್ ಆರ್ನ ಬೆಲೆ ಐದು ಹಾಕಿದಾಗ ಆರು ಕ್ಯೂ ಪ್ಲಸ್ ಐದು ಬರುತ್ತೆ. ಆರು ಕ್ಯೂ ಅನ್ನ ಸಮ ಸಂಖ್ಯೆಯಾಗಿ ನಾನು ಬರೆದ್ರು ಕೂಡ ನೋಡಿ ಬರಿತಾ ಇದ್ದೀನಿ, ಬಟ್ ಪ್ಲಸ್ ಬೆಸ ಸಂಖ್ಯೆ ಇರೋದ್ರಿಂದ ನಮ್ಮ ಪೂರ್ತಿ ಸಂಖ್ಯೆ ಏನಾಗುತ್ತೆ, ಬೆಸ ಆಗುತ್ತೆ. ಆದ್ದರಿಂದ ಆರು ಕ್ಯೂ ಪ್ಲಸ್ ಐದು ಇದು ಕೂಡ ಬೆಸ ಸಂಖ್ಯೆ ಅನ್ನೋದನ್ನ ನಾವಿಲ್ಲಿ ಸಾಧಿಸಿ ತೋರಿಸಿದ್ದೀವಿ. ಈಗ ಇನ್ನೊಂದು ಲೆಕ್ಕವನ್ನ ನೋಡೋಣ. ಯಾವುದೇ ಧನ ಬೆಸ ಪೂರ್ಣಾಂಕವು ನಾಲ್ಕು ಕ್ಯೂ ಪ್ಲಸ್ ಒಂದು, ನಾಲ್ಕು ಕ್ಯೂ ಪ್ಲಸ್ ಮೂರು ರೂಪದಲ್ಲಿರುತ್ತದೆ ಎಂದು ಸಾಧಿಸಿ. ಕ್ಯೂ ಒಂದು ಪೂರ್ಣಾಂಕವಾಗಿದೆ. ಓಕೆ, ಈ ಪ್ರಶ್ನೆಯನ್ನ ಓದಿದ ತಕ್ಷಣ ಈಗ ನಿಮ್ಗೆ ಐಡಿಯಾ ಬಂದಿರಬೇಕು. ಯೂಕ್ಲಿಡ್ನ ಪ್ರಮೇಯವನ್ನ ಬರ್ಕೋಬೇಕು, ಬಿನ ಬೆಲೆ ನಾಲ್ಕು ಹಾಕೋಬೇಕು, ಆರ್ನ ಬೆಲೆ ಸೊನ್ನೆ ಒಂದೋ ಎರಡೋ ಮೂರೋ ಹಾಕೋಬೇಕು.
ಈ ನಾಲ್ಕು ಬೆಲೆಗಳನ್ನ ನಾಲ್ಕು ಸಲ ಯೂಕ್ಲಿಡ್ ನ ಪ್ರಮೇಯವನ್ನ ಬರೆದು ಅನುಪ್ರಮೇಯವನ್ನ ಬರೆದು ಅದಕ್ಕೆ ತುಂಬಿ ಬಿಟ್ರೆ ನಮ್ಮ ಆನ್ಸರ್ ರೆಡಿ. ವೆರಿ ಸಿಂಪಲ್. ನಾನು ಕೂಡ ಈಗ ಅಷ್ಟೇ ಮಾಡ್ತೀನಿ ನೋಡಿ. ಎ ಬಿ ಗಳು ಧನ ಪೂರ್ಣಾಂಕವಾಗಿವೆ, ಯೂಕ್ಲಿಡ್ ನ ಅನುಪ್ರಮೇಯ. ಎ ಇಜ್ ಇಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್. ಇದನ್ನ ಭಾಗಾಕಾರ ರೂಪದಲ್ಲಿ ಬರೆದಿದ್ದೀನಿ, ಬಿ ಎ ಕ್ಯೂ ಆರ್. ಬಿ ನ ಜಾಗದಲ್ಲಿ ನಾಲ್ಕು ಬರದೆ, ಆರ್ ನ ಜಾಗದಲ್ಲಿ ನಾಲ್ಕಕ್ಕಿಂತ ಕಮ್ಮಿ, ಸೊನ್ನೆ ಒಂದು ಎರಡು ಮೂರು. ಸೊ ನಾಲ್ಕು ಕೇಸ್ಗಳು ಆಗ್ತವೆ. ಕೇಸ್ ನಂಬರ್ ಒನ್, ಯೂಕ್ಲಿಡ್ ನ ಅನುಪ್ರಮೇಯವನ್ನ ಬರದೆ, ಬಿ ನ ಬೆಲೆ ನಾಲ್ಕು, ಆರ್ ನ ಬೆಲೆ ಸೊನ್ನೆ. ಸೊ ಈ ನಾಲ್ಕು ಮತ್ತು ಸೊನ್ನೆಯನ್ನ ನಾವು ಮೇಲಿನ ಈ ಅನುಪ್ರಮೇಯದಲ್ಲಿ ತುಂಬಿದ್ರೆ ಎ ಈಕ್ವಲ್ ಟು ನಾಲ್ಕು ಕ್ಯೂ ಬರುತ್ತೆ. ಸೊ ನಾಲ್ಕು ಕ್ಯೂ ಅಂದ ತಕ್ಷಣ ಇದು ಒಂದು ಸಮಸಂಖ್ಯೆ ನೋಡಿ ಹೇಗೆ ಅಂತ, ಎರಡು ಇಂಟು ಎರಡು ಕ್ಯೂ, ಎರಡು ಬಂದಾಗಲೆಲ್ಲ ಸಮಸಂಖ್ಯೆ, ಆದ್ದರಿಂದ ಇದು ಸಮಸಂಖ್ಯೆ. ಈ ಕಂಡೀಷನ್ ನಮಗೆ ಬೇಡ. ಓಕೆ, ಇದು ಬೇಡ ಅಂದ್ರೆ ಮುಂದಿನ ಕಂಡೀಷನ್ ನೋಡೋಣ. ಎ ಈಜ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್. ಬಿ ನ ಬೆಲೆಯನ್ನ ನಾಲ್ಕು ಹಾಕೊಂಡೆ, ಆರ್ ನ ಬೆಲೆಯನ್ನ ಒಂದು ಹಾಕೊಂಡೆ, ಆಗ ಎ ಈಜ್ ಈಕ್ವಲ್ ಟು ಫೋರ್ ಕ್ಯೂ ಪ್ಲಸ್ ಒನ್ ಬರುತ್ತೆ. ನಾಲ್ಕು ಕ್ಯೂ ಅನ್ನ ನಾನು ಸಮಸಂಖ್ಯೆಯಾಗಿ ಬರ್ದೆ ನೋಡಿ, ಎರಡು ಇಂಟು ಎರಡು ಕ್ಯೂ ಬಟ್ ಪ್ಲಸ್ ಒಂದಿರೋದ್ರಿಂದ ಡೆಫಿನೆಟ್ ಆಗಿ ಇದು ಬೆಸ ಸಂಖ್ಯೆ ಆಗೇ ಆಗುತ್ತೆ. ಆದ್ದರಿಂದ ಈ ಕಂಡೀಷನ್ ನಮಗೆ ಬೇಕು. ನೆಕ್ಸ್ಟ್ ಎ ಇಜ್ ಇಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್. ಬಿ ನ ಬೆಲೆ ನಾಲ್ಕು, ಆರ್ ರ ಬೆಲೆ ಎರಡು. ಎ ಇಜ್ ಇಕ್ವಲ್ ಟು ನಾಲ್ಕು ಕ್ಯೂ ಪ್ಲಸ್ ಎರಡು. ಓಕೆ, ಇದನ್ನ ಸಮಸಂಖ್ಯೆಯಾಗಿ ಬರ್ಕೊಳ್ತೀನಿ, ಎರಡು ಇಂಟು ಎರಡು ಕ್ಯೂ ಪ್ಲಸ್ ಟೂ. ಪ್ಲಸ್ ಟೂ ಇರೋದ್ರಿಂದ ಇದು ಸಮಸಂಖ್ಯೆನೇ ಆಗುತ್ತೆ. ಆದ್ದರಿಂದ ಈ ಕಂಡೀಷನ್ ಕೂಡ ನಮಗೆ ಬೇಡ. ಡೆಫಿನೆಟ್ ಆಗಿ ಮುಂದಿನ ಕಂಡೀಷನ್ ಬಿ ಇಜ್ ಇಕ್ವಲ್ ಟು ನಾಲ್ಕು, ಆರು ಇಜ್ ಇಕ್ವಲ್ ಟು ಮೂರು ಬೆಲೆ ತುಂಬ್ತೀನಿ. ಕೇಸ್ ಅನ್ನ ನೋಡೋಣ. ಎ ಇಜ್ ಇಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್. ಬಿ ನ ಬೆಲೆ ನಾಲ್ಕು ಹಾಕಿದೆ, ಆರ್ ನ ಬೆಲೆ ಮೂರು ಹಾಕಿದೆ. ಎ ಇಜ್ ಇಕ್ವಲ್ ಟು ನಾಲ್ಕು ನಾಲ್ಕು ಕ್ಯೂ ಪ್ಲಸ್ ಮೂರು. ನಾಲ್ಕು ಕ್ಯೂ ಅನ್ನ ಸಮಸಂಖ್ಯೆಯಾಗಿ ಬರ್ದೆ, ಎರಡು ಇಂಟು ಎರಡು ಕ್ಯೂ. ಓಕೆ, ಈ ಕೇಸ್ ಅನ್ನ ತಗೊಳ್ಳೋಣ. ಎ ಇಜ್ ಇಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್. ಬಿ ಇಜ್ ಇಕ್ವಲ್ ಟು ನಾಲ್ಕು, ಆರು ಇಜ್ ಇಕ್ವಲ್ ಟು ಮೂರು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎ ಇಜ್ ಇಕ್ವಲ್ ಟು ನಾಲ್ಕು ಕ್ಯೂ ಪ್ಲಸ್ ಮೂರು ಬಂತು. ನಾಲ್ಕು ಕ್ಯೂ ಅನ್ನ ನಾನು ಸಮಸಂಖ್ಯೆಯಾಗಿ ಎರಡು ಇಂಟು ಎರಡು ಕ್ಯೂ ಅಂತ ಬರೆದ್ರು ಕೂಡ ಪ್ಲಸ್ ಮೂರು ಬೆಸ ಸಂಖ್ಯೆಯನ್ನ ಕೂಡೋದ್ರಿಂದ ಈ ಪೂರ್ತಿ ಸಂಖ್ಯೆ ಬೆಸ ಸಂಖ್ಯೆಯಾಗಿ ಬದಲಾವಣೆ ಆಗುತ್ತೆ. ಈ ಕೇಸ್ ನಮಗೆ ಬೇಕು, ಯಾಕೆ ಅಂದ್ರೆ ಇದರಲ್ಲಿ ನಾವು ಬೆಸ ಸಂಖ್ಯೆಗಳನ್ನ ಸಾಧಿಸೋದಕ್ಕೆ ಹೊರಟಿದ್ದೀವಿ. ಹಾಗಾದ್ರೆ ಇಲ್ಲೊಂದು ಡೌಟ್ ಬರುತ್ತೆ. ಇಲ್ಲಿ ಇಂಟು ಹಾಕಿರುವಂತ ಕೇಸ್ಗಳನ್ನ ನಾವು ಪರೀಕ್ಷೆಯಲ್ಲಿ ಆಗ್ಲಿ ನಮ್ಮ ನೋಟ್ಸ್ ಅಲ್ಲಿ ಆಗ್ಲಿ ಬರೀಬೇಕಾ ಬರೀಬಾರ್ದಾ ಅಂತ, ಇದು ಪ್ರಶ್ನೆ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಪೂರ್ತಿ ಅಟೆಂಡ್ ಮಾಡ್ತೀನಿ, ನನಗೆ ಡೌಟ್ ಇದೆ, ಹೀಗೆ ಮಾಡಿಕೊಂಡು ಕಂಪ್ಲೀಟ್ ಮಾಡ್ತೀನಿ ಅನ್ನೋದಾದರೆ ಪೂರ್ತಿ ಬರೀರಿ. ಇಲ್ಲ ನನಗೆ ಗೊತ್ತು ಬೆಸ ಸಂಖ್ಯೆ ಯಾವ್ಯಾವ ಕೇಸಲ್ಲಿ ಆಗುತ್ತೆ ಅನ್ನೋದು ನನಗೆ ಗೊತ್ತು ಅನ್ನೋದಾದರೆ ಆ ಕೇಸ್ಗಳನ್ನು ಮಾತ್ರನೇ ನೀವು ಬರೀಬಹುದು. ಸೊ ಈ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಮತ್ತು ಮೊದಲು ನನ್ನ ವಿಡಿಯೋಗಳನ್ನು ನೋಡೋದಕ್ಕೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಪ್ಲೀಸ್. ಥ್ಯಾಂಕ್ ಯು.